ನಾವಿದನ್ನು ಅರ್ಥ ಮಾಡ್ಕೋಬೇಕು ಇಂಜಿನಿಯರಿಂಗ್ ಅಂದರೆ ಮೂಲಭೂತವಾಗಿ ನಾವು ಬಯಸಿದ ರೀತಿಯಲ್ಲಿ ವಿಷಯಗಳು ನಡೆಯೋ ಹಾಗೆ ಮಾಡೋದು ಅದೇ ಇಂಜಿನಿಯರಿಂಗ್ ಹೌದು ತಾನೆ ಈ ಕಟ್ಟಡನ ಇಂಜಿನಿಯರಿಂಗ್ ಮಾಡೋದಂದರೆ ಏನು ನಮಗೆ ಬೇಕಾಗೋ ರೀತೀಲಿ ಅದು ಇರಬೇಕು ನಾವು ಮರದ ಕೆಳಗೆ ಕೂರಬಹುದಿತ್ತು ಆದರೆ ಈ ಕಟ್ಟಡನ ಕಟ್ಟಿದ್ವಿ ಯಾಕಂದರೆ ನಾವು ನಮಗೆ ಸೂಕ್ತವಾದ ರೀತಿಯಲ್ಲಿ ನಾವು ಬಯಸಿದ ರೀತಿಯಲ್ಲಿ ವಿನ್ಯಾಸಗೊಳಿಸಿದ ಕಟ್ಟಡದ ಕೆಳಗೆ ಕೂತ್ಕೊಳ್ಳೋಕೆ ಬಯಸ್ತೀವಿ ನಮಗೆ ಬೇಕಾದ ರೀತಿಯಲ್ಲಿ ಜಾಗದ ತಾಪಮಾನನ ನಿಯಂತ್ರಿಸ್ತೀವಿ ನಾವು ಇದೆಲ್ಲ ಮಾಡಿದ್ದೀವಿ ಆದರೆ ಇದನ್ನು ನಿಮಗೆ ಬೇಕಾದ ರೀತಿಯಲ್ಲಿ ಇಂಜಿನಿಯರಿಂಗ್ ಮಾಡೋದು ಮುಖ್ಯ ಅಲ್ವೇ ಹಲೋ ಹೊರಗಡೆ ಏರ್ ಕಂಡೀಷನ್ ಇದೆ ಒಳಗಡೆ ಕುದೀತಾ ಇದೆ ಏನು ಪ್ರಯೋಜನ ನನ್ನ ಪ್ರಕಾರ ನಿಮ್ಮ ಮೇಲೆ ವಿದ್ಯುಚ್ಛಕ್ತಿ ಹಾಳಾಗ್ತಾ ಇದೆ ಕಳೆದ ನೂರ ಐವತ್ತು ವರ್ಷಗಳಲ್ಲಿ ವಿಜ್ಞಾನ ಮತ್ತು ತಂತ್ರಜ್ಞಾನದಲ್ಲಿ ಅಭಿವೃದ್ಧಿ ಆಗ್ತಾ ಹೋದಂತೆ ಯಾವುದೇ ತಲೆಮಾರಿನ ಕಲ್ಪನೆಗೂ ಮೀರಿದ ಸೌಕರ್ಯ ಮತ್ತು ಅನುಕೂಲಗಳನ್ನು ನಾವು ಹೊಂದಿದೀವಿ ಹೌದು ಅಲ್ವೋ ಹೌದು ತಾನೆ ಯಾವುದೇ ಪೀಳಿಗೆ ಊಹೆ ಮಾಡೋಕೆ ಸೌಕರ್ಯ ಮತ್ತು ಅನುಕೂಲಗಳನ್ನು ನೀವು ಹೊಂದಿದ್ದೀರಿ ನಾವು ಭೌತಿಕವಾಗಿ ಮತ್ತು ಪ್ರಾಪಂಚಿಕವಾಗಿ ಅತ್ಯಂತ ಆರಾಮದಾಯಕ ಪೀಳಿಗೆಯಾಗಿದ್ದೀವಿ ಆದ್ರೆ ನೀವು ಅತ್ಯಂತ ಶಾಂತಿಯುತ ಹರ್ಷಭರಿತ ಪ್ರೀತಿಯಿಂದ ತುಂಬಿದ ಪೀಳಿಗೆ ಅಂತ ಅನಿಸುತ್ತಾ ಅಥವಾ ನೀವು ಅತ್ಯಂತ ಬುದ್ಧಿವಂತ ಪೀಳಿಗೆ ಅಂತನಾದರೂ ಹೇಳಬಹುದೇ ಅದನ್ನು ಹೇಳೋದು ತಪ್ಪಾಗುತ್ತೆ ಯಾರು ತಮ್ಮನ್ನು ಬುದ್ಧಿವಂತ ಅಂತ ಹೇಳ್ಕೊತಾರೋ ಅದು ಮೂರ್ಖತನಕ್ಕೆ ಸಮಾನ ಹೌದು ಬುದ್ಧಿವಂತಿಕೆಯ ಪ್ರಾಮುಖ್ಯತೆ ಅಂದ್ರೆ ಅದು ನಿಮ್ಮ ಬುದ್ಧಿವಂತಿಕೆಯಲ್ಲಿ ಎಷ್ಟು ಲೋಪದೋಷಗಳಿವೆ ಅನ್ನೋದನ್ನ ನಿಮಗೆ ತೋರಿಸುತ್ತೆ ಕೇವಲ ಮೂರ್ಖ ಮಾತ್ರ ಏನೂ ಲೋಪದೋಷಗಳಿಲ್ಲ ಅಂತ ಯೋಚಿಸ್ತಾನೆ ನಿಜವಾಗಿ ಬುದ್ಧಿವಂತನಾಗಿರೋನು ಯಾವಾಗಲೂ ತನ್ನ ಬುದ್ಧಿವಂತಿಕೆಯಲ್ಲಿ ಎಷ್ಟು ಲೋಪದೋಷಗಳಿವೆ ಅನ್ನೋದನ್ನು ನೋಡುತ್ತಾನೆ ತಾಂತ್ರಿಕ ಸಂಸ್ಥೆಯಲ್ಲಿ ಕಲಿಯೋದರ ಮಹತ್ವ ಬರೀ ಡಿಗ್ರಿ ಗಳಿಸಿ ಯಾವುದೋ ಕೆಲಸ ಗಿಟ್ಟಿಸಿ ಹೊರದೇಶಕ್ಕೆ ಹೋಗೋ ಪಾಸ್ಪೋರ್ಟ್ ಗಳಿಸೋದಲ್ಲ ಅದು ಜೀವನನ ಸೃಷ್ಟಿಸೋ ದಾರಿ ಆಗಬೇಕು ಜೀವನ ಈಗ ನಡೆದಿರೋದಕ್ಕಿಂತ ಇನ್ನೂ ಚೆನ್ನಾಗಿ ನಡಿಬೇಕು ಇದು ಈ ಜನಾಂಗದವರಾದ ನಮ್ಮ ಮೂಲಭೂತ ಜವಾಬ್ದಾರಿ ಯಾಕಂದರೆ ನಾವೀ ಭೂಮಿ ಮೇಲೆ ಈ ಜಾಗನ ಅತ್ಯಂತ ಸ್ವಲ್ಪ ಸಮಯಕ್ಕಾಗಿ ಆಕ್ರಮಿಸಿದೀವಿ ಹಿಂದಿನ ಪೀಳಿಗೆ ಈ ಭೂಮಿನ ಯಾವಾಗ ನಮಗೆ ಕೊಡ್ತೋ ಯಾವುದೇ ಸ್ಥಿತಿಲಿ ಕೊಟ್ಟಿರಲಿ ಈಗ ನಮ್ಮ ಜವಾಬ್ದಾರಿ ಅಂದರೆ ನಾವಿದನ್ನು ಬಿಡುವಾಗ ನಮಗೆ ಕೊಟ್ಟದ್ದಕ್ಕಿಂತ ಸ್ವಲ್ಪನಾದರೂ ಒಳ್ಳೆ ಸ್ಥಿತಿಯಲ್ಲಿ ಬಿಟ್ಟು ಹೋಗಬೇಕು ಇದು ಬಹಳ ಮುಖ್ಯ ಎಷ್ಟು ಒಳ್ಳೆಯದಾಗಿ ಯಾವ ರೀತಿಲಿ ಅದನ್ನು ನೀವು ನಿರ್ಧರಿಸಬಹುದು ಬರೀ ಪರಿಸರದ ದೃಷ್ಟಿಯಿಂದ ಒಳ್ಳೆಯದಾಗಿ ಅಂತ ನಾನು ಹೇಳ್ತಿಲ್ಲ ಎಲ್ಲ ದೃಷ್ಟಿಯಿಂದಲೂ ಒಳ್ಳೆಯದಾಗಿ ನಮಗೆ ದೊರೆತಕ್ಕಿಂತ ಉತ್ತಮವಾಗಿ ಇರಬೇಕು ಇದಕ್ಕಾಗಿ ನಮ್ಮನ್ನ ಈ ತರ ಇಂಜಿನಿಯರ್ ಮಾಡಿಕೊಳ್ಬೇಕಂದ್ರೆ ಉತ್ತಮವಾಗಿ ಇಂಜಿನಿಯರ್ ಮಾಡಿರೋ ಯಂತ್ರ ಅಂದ್ರೆ ಘರ್ಷಣೆ ಇರೋದು ಹೌದು ಹೌದು ಉತ್ತಮವಾಗಿ ಮಾಡಿರೋ ಯಂತ್ರ ಅಂದ್ರೆ ಅತ್ಯಂತ ಕಡಿಮೆ ಘರ್ಷಣೆ ಅತಿ ಹೆಚ್ಚು ಘರ್ಷಣೆ ಅಂದರೆ ಸರಿಯಾಗಿ ಇಂಜಿನಿಯರಿಂಗ್ ಮಾಡಿಲ್ಲ ಹೌದು ತಾನೆ ಇದೆ ಅಲ್ವಾ ಅದರ ಅರ್ಥ ಹಾಗಾಗಿ ಯೋಗದ ಮೂಲಭೂತ ಅಂಶ ಇದೆ ಯೋಗದ ಮೂಲಭೂತ ಅಂಶ ಭೌತಿಕ ಅಸ್ತಿತ್ವದ ಜ್ಯಾಮಿಟ್ರಿಲಿದೆ ನೀವೇ ಮನುಷ್ಯ ವ್ಯವಸ್ಥೆಯ ಜ್ಯಾಮಿಟ್ರಿ ಏನು ಅನ್ನೋದನ್ನು ಅರ್ಥ ಮಾಡಿಕೊಂಡ್ರೆ ದೇಹ ಮಾನಸಿಕ ರಚನೆ ರಾಸಾಯನಿಕ ಪ್ರಕ್ರಿಯೆಗಳು ಪ್ರಾಣಶಕ್ತಿಯ ರಚನೆ ಇವೆಲ್ಲದರ ಜ್ಯಾಮಿಟ್ರಿ ಅರ್ಥ ಮಾಡಿಕೊಂಡ್ರೆ ಮತ್ತು ಬ್ರಹ್ಮಾಂಡದ ಜ್ಯಾಮಿಟ್ರಿಯನ್ನು ಗಮನಿಸುವ ಸಾಮರ್ಥ್ಯ ಹೊಂದಿದ್ರೆ ಈ ಎರಡೂ ವಿಷಯಗಳು ಸರಿಯಾಗಿ ಹೊಂದಾಣಿಕೆ ಆದರೆ ಇದ್ದಕ್ಕಿದ್ದಂತೆ ನಿಮ್ಮ ಜೀವನ ಮಹತ್ತರವಾಗಿ ಬದಲಾಗುತ್ತೆ ನಿಮ್ಮ ಜೀವನ ಇನ್ನು ಮುಂದೆ ಶೋಚನೀಯವಾಗಿರಲ್ಲ ಅದೊಂದು ಪವಾಡವಾಗುತ್ತೆ ಯಾಕಂದ್ರೆ ನೀವು ವಸ್ತುಗಳ ಸರಿಯಾದ ಜ್ಯಾಮೆಟ್ರಿ ತಿಳ್ಕೊಂಡಿದ್ದೀರಾ ಪರಿಪೂರ್ಣ ಜ್ಯಾಮೆಟ್ರಿ ಇರೋದೆಲ್ಲ ಸರಾಗವಾಗಿ ಮತ್ತು ದೀರ್ಘಕಾಲದವರೆಗೆ ಕಾರ್ಯನಿರ್ವಹಿಸುತ್ತವೆ ಚಿಕ್ಕಂದಿನಿಂದಲೇ ನಿಮ್ಮಲ್ಲಿ ನೀವೇ ಅಳವಡಿಸಿಕೊಳ್ಳಬೇಕಾದ ವಿಷಯ ಇದು ನೀವು ಜೀವನದಲ್ಲಿ ಏನು ಮಾಡಬೇಕು ಅಂತಕೊಂಡಿದ್ದೀರಿ ಅದು ಮುಖ್ಯ ಅಲ್ಲ ಆದರೆ ಒಂದು ವಿಷಯ ಆಗಬೇಕು ನಿಮ್ಮ ದೇಹ ಮತ್ತು ನಿಮ್ಮ ಬುದ್ಧಿ ನಿಮಗೆ ಅಡ್ಡ ಬರಬಾರ್ದು ಅವು ನಿಮಗಾಗಿ ಕೆಲಸ ಮಾಡಬೇಕು ಹೌದು ತಾನೆ ಹಲೋ ನಿಮ್ಮ ದೇಹ ಮತ್ತು ಮನಸ್ಸು ನೀವೇನಾಗಬೇಕು ಅಂತಕೊಂಡಿದ್ದೀರೋ ಅದಕ್ಕೆ ಅಡ್ಡ ಬರಬಾರ್ದು ಈಗ ಹೆಚ್ಚಿನ ಜನಕ್ಕೆ ಅವರೇ ಒಂದು ದೊಡ್ಡ ಸಮಸ್ಯೆ ನಿಮಗೆ ನೀವೇ ಸಮಸ್ಯೆ ಆದಾಗ ಪ್ರಪಂಚದ ಸಮಸ್ಯೆಗಳನ್ನು ಹೇಗೆ ಎದುರಿಸ್ತೀರಾ ನೀವು ಪ್ರಪಂಚದ ಸಮಸ್ಯೆಗಳನ್ನ ಎದುರಿಸಬೇಕಂದ್ರೆ ಇದೊಂದು ದೊಡ್ಡ ಸಮಸ್ಯೆ ಆಗ್ಬಾರ್ದು ನಾನಿಲ್ಲಿ ಸಮಸ್ಯೆ ಅಲ್ಲ ನಾನಿಲ್ಲಿ ಪ್ರಶ್ನೆ ಅಲ್ಲ ಸಮಸ್ಯೆಗಳಿದ್ರೆ ಅವನ್ನ ನಾನು ಎದುರಿಸ್ತೇನೆ ಆದರೆ ನಾನ್ ಎಂದಿಗೂ ಸಮಸ್ಯೆ ಅಲ್ಲ ನೀವ್ ಈ ತರ ಆಗ್ಬೇಕು ಹೌದು ತಾನೆ ದಯವಿಟ್ಟು ನಿಮ್ಮನ್ನ ಈ ತರ ತಯಾರು ಮಾಡ್ಕೊಳ್ಳಿ ನೀವ್ ಯಾವಾಗಲೂ ಪರಿಹಾರದ ಒಂದು ಭಾಗ ಆಗ್ಬೇಕು ಸಮಸ್ಯೆಯ ಭಾಗ ಎಂದೂ ಆಗ್ಬಾರ್ದು ಈಗ ನಾವು ದೇಶದಲ್ಲಿ ಈ ತರದ ಮನೋಭಾವ ಬೆಳೆಸ್ಕೊಂಡಿದ್ದೀವಿ ಅಂದ್ರೆ ಬಹಳಷ್ಟು ಜನ ಪ್ರತಿ ಪರಿಹಾರಕ್ಕೆ ಒಂದು ಸಮಸ್ಯೆಯನ್ನು ಹುಟ್ಟಾಕ್ತಾರೆ ಪ್ರತಿ ಪರಿಹಾರಕ್ಕೆ ಅವರು ಒಂದು ಸಮಸ್ಯೆಯನ್ನು ಹುಟ್ಟಾಕ್ತಾರೆ ಹಾಗಾಗಿ ಸಮಸ್ಯೆಗಳಿಗಾಗಿ ಕೆಲಸ ಮಾಡೋ ಜನರಿದ್ದಾರೆ ಪರಿಹಾರಗಳಿಗಾಗಿ ಕೆಲಸ ಮಾಡೋ ಜನ ಇದ್ದಾರೆ ಭವಿಷ್ಯದ ಪೀಳಿಗೆಗೆ ಪರಿಹಾರ ಆಗಕ್ಕೆ ಮತ್ತು ತಮ್ಮ ಸ್ವಂತ ಜೀವನ ಅರಳಕ್ಕೆ ಯುವಜನ ಎದ್ದು ನಿಲ್ಲಬೇಕು ವ್ಯಕ್ತಿಯ ಬದುಕಿನ ದೊಡ್ಡ ಸಾರ್ಥಕತೆ ಅಂದರೆ ನೀವು ನಿಮಗಿಂತ ಮಹತ್ತಾದ ಏನನ್ನೋ ಮಾಡಕ್ಕೆ ಮಾಡ್ತಿದ್ದೀರಾ ಇದಾಗಬೇಕು ನಿಮಗಿಂತ ಮಹತ್ತಾದ ಏನನ್ನಾದ್ರೂ ಮಾಡೋ ಸಾಧ್ಯತೆಯಲ್ಲೇ ಯಾವುದೇ ಚಟುವಟಿಕೆಯ ಸಾರ್ಥಕತೆ ಇದೆ ಆಗ ಮಾತ್ರ ನೀವು ಚಟುವಟಿಕೆಯಲ್ಲಿ ಸಾರ್ಥಕತೆ ಕಾಣ್ತೀರಿ ಚಟುವಟಿಕೆ ಒಂದು ವಿಷಯ ಆದ್ರೆ ಎಲ್ಲಕ್ಕಿಂತ ಮುಖ್ಯವಾದ ವಿಷಯ ಅಂದ್ರೆ ನೀವು ಹೇಗಿದ್ದೀರಾ ನನ್ನ ಹತ್ರ ಜನ ಬರ್ತಾರೆ ಈಗ ನೀವೆಲ್ಲ ಹೇಳ್ತಾ ಇದ್ದೀರಾ ನಿಮ್ ಐಐಟಿ ಸಮಸ್ಯೆ ಅಂತ ನಾನು ನಿಮ್ಮನ್ನ ಐ ವೈಸಿಗೆ ಆಹ್ವಾನಿಸ್ತೀನಿ ಅನೇಕ ಜನ ನನ್ನ ಹತ್ರ ಬಂದು ಹೇಳ್ತಾರೆ ಇವರೆಲ್ಲ ಪಾಸ್ ಆಗಿರೋರು ಓಕೆನಾ ಸದ್ಗುರು ನನ್ನ ಅತ್ತೆ ಅವರು ಮತ್ತೊಂದು ತರಹ ನಿಮಗೆ ಗೊತ್ತಲ್ಲ ಬೇರೆ ಎಲ್ಲಿಂದಲೂ ಬಂದಿದ್ದಾರೆ ಈ ವ್ಯಕ್ತಿ ಜೊತೆ ಹೇಗೆ ಬದುಕಬೇಕು ನಂಗೆ ಗೊತ್ತಿಲ್ಲ ಮತ್ತೆ ನನ್ನ ಗಂಡ ಎಷ್ಟೇ ಆದರೂ ಅವ್ರ ಮಗ ನನ್ನ ಹೆಂಡ್ತಿ ಅಸಾಧ್ಯ ವ್ಯಕ್ತಿ ನನ್ನ ಬಾಸ್ ಅಮಾನುಷ್ಯ ವ್ಯಕ್ತಿ ಈ ತರ ನಡೀತಾನೇ ಇರುತ್ತೆ ಆಗ ನಾನ್ ಹೇಳ್ತೀನಿ ನೋಡಿ ಚಿಂತೆ ಮಾಡಬೇಡಿ ನಿಮ್ ಗಂಡ ಹೆಂಡ್ತಿ ಅತ್ತೆ ಬಾಸ್ ಯಾರೂ ಇಲ್ಲಿಗೆ ಬರಲ್ಲ ನೀವು ಸುರಕ್ಷಿತವಾಗಿದ್ದೀರಿ ಐಐಟಿ ತರಹ ಸಿ ಕೂಡ ಸುರಕ್ಷಿತವಾಗಿದೆ ಇಲ್ಲಿಗೆ ಯಾರೂ ಬರಲ್ಲ ನೀವು ಇಲ್ಲಿ ಬಂದಿರಿ ಇರ್ಲಿಕ್ಕೆ ಒಳ್ಳೆ ಸ್ಥಳ ಕೊಡ್ತೀನಿ ಊಟ ಚೆನ್ನಾಗಿದೆ ನೀವು ಏನೂ ಮಾಡಬೇಕಾಗಿಲ್ಲ ಖುಷಿ ಖುಷಿಯಿಂದ ಇರಿ ಅಷ್ಟೇ ನಿಮಗೆ ಹಿಂಸೆ ಕೊಡೋ ಇವರು ಯಾರೂ ಇರಲ್ಲ ಖುಷಿಯಿಂದ ಇರಿ ಅಷ್ಟೇ ಇಪ್ಪತ್ನಾಲ್ಕು ಗಂಟೆ ಅವರನ್ನ ಒಂದು ರೂಮ್ನಲ್ಲಿ ಬಿಡಿ ಇಷ್ಟೆಲ್ಲಾ ತರಹ ತಮಗೆ ಹಿಂಸೆ ಕೊಟ್ಕೋತಾರೆ ನೀವು ಒಬ್ಬಂಟಿ ಇರುವಾಗಲೂ ದುಃಖಿಯಾಗಿದ್ರೆ ನಿಸ್ಸಂದೇಹವಾಗಿ ನೀವು ಕೆಟ್ಟ ಕಂಪನಿಯಲ್ಲಿದ್ದೀರಾ ಹೌದು ತಾನೆ ಹಾಗಾಗಿ ಎಲ್ಲ ಯುವಜನರು ಇದನ್ನು ಮಾಡಿ ಮೂರು ದಿನ ಒಂದು ವಾರದಲ್ಲಿ ನಾನು ನಿಮಗೆ ಒಳ್ಳೆ ವ್ಯವಸ್ಥೆ ಮಾಡಿಕೊಡ್ತೀನಿ ಇಲ್ಲಾಂದರೆ ಹಿಮಾಲಯಕ್ಕೆ ಹೋಗಿ ಆದರೆ ಅಲ್ಲಿ ಆಹಾರದ ವ್ಯವಸ್ಥೆ ಇಲ್ಲ ನಿಮಗೆ ಗೊತ್ತಲ್ಲ ನೀವೇ ಹುಡುಕೊಂಡು ಹೋಗಬೇಕು ನಾನು ನಿಮಗೆ ಆಹಾರ ಕೊಡ್ತೀನಿ ಸುಮ್ಮನೆ ಬನ್ನಿ ಸ್ವಲ್ಪ ಸಮಯ ಕಳೀರಿ ಯಾವುದೇ ಉದ್ದೇಶ ಇಲ್ಲದೆ ಸುಮ್ಮನೆ ನೀವು ಏಕಾಂಗಿಯಾಗಿ ಒಬ್ಬರೇ ಇದ್ದರೆ ಟೆಲಿವಿಷನ್ ಪುಸ್ತಕ ಫೋನ್ ಏನೂ ಇಲ್ಲ ಬರೀ ನಿಮ್ಮ ಜೊತೆ ಏನಾಗುತ್ತೆ ನೋಡೋಣ ನೀವ್ಯಾರು ಅನ್ನೋದು ನಿಮಗೆ ತಿಳಿಬೇಕು ನಿಮ್ಮಿಂದ ನೀವೇ ತಪ್ಪಿಸಿಕೊಳ್ಳೋದನ್ನು ಬಿಡಬೇಕು ಇಲ್ದಿದ್ರೆ ಒಂದಿನ ಅದು ಏನೋ ಆಗಿ ಸಿಡಿಯುತ್ತೆ ನೀವು ಅನುಭವಿಸ್ತಿರೋ ಹುಚ್ಚುತನದ ಮಟ್ಟ ನಿಮಗೆ ಗೊತ್ತಿರಬೇಕು ನಾನು ಹುಚ್ಚು ಅಂತ ಹೇಳಿದಾಗ ನಿಮ್ಮ ಮನಸ್ಸು ನಿಮ್ಮ ನಿಯಂತ್ರಣದಲ್ಲಿ ಇಲ್ಲದಿದ್ರೆ ಅದನ್ನು ಹುಚ್ಚು ಅಂತ ಕರೀಬಹುದು ಹಲೋ ನಿಮ್ಮ ಮನಸ್ಸು ನಿಮ್ಮ ಆದೇಶಗಳನ್ನು ಕೇಳದಿದ್ರೆ ನಿಮ್ಮ ನಿಯಂತ್ರಣದಲ್ಲಿ ಇಲ್ಲದಿದ್ರೆ ಅದನ್ನೇ ಹುಚ್ಚುತನ ಅಂತ ಕರೀತಾರಾ ಸ್ವಲ್ಪ ಪ್ರಯತ್ನ ಮಾಡಿ ಇವತ್ತಿನ ಕಾರ್ಯಕ್ರಮ ಮುಗಿದ ಮೇಲೆ ಹೋಗಿ ನಿಮ್ಮ ರೂಮ್ನಲ್ಲಿ ಶಾಂತವಾಗಿ ಕೂತ್ಕೊಳ್ಳಿ ಸುಮ್ಮನೆ ನಿಮ್ಮ ಮನಸ್ಸು ಏನೆಲ್ಲ ಮಾಡುತ್ತೆ ನೋಡಿ ನೀವು ನಿರ್ಧಾರ ಮಾಡಿ ಯಾರಿಗೂ ಹೇಳಬೇಡಿ ಯಾವ ಮಟ್ಟದ ಹುಚ್ಚುತನ ನಿಮ್ಮಲ್ಲಿ ನಡೀತಾ ಇದೆ ನೀವೇ ನಿರ್ಧರಿಸಿ ಇದ್ರ ಜೊತೆ ನೀವು ಪ್ರಪಂಚದೊಳಗೆ ಬಂದರೆ ನೀವೇನು ಸೃಷ್ಟಿ ಮಾಡ್ತೀರಾ ನೀವೇನೋ ಅದನ್ನೇ ನೀವು ಸೃಷ್ಟಿ ಮಾಡ್ತೀರಾ ಹೌದು ತಾನೆ ನೀವೇನಾಗಿದ್ದೀರಾ ಅನ್ನೋದನ್ನು ಬಿಟ್ಟು ಬೇರೇನೂ ನಿಮಗೆ ಮಾಡೋಕ್ಕಾಗಲ್ಲ ನೀವೇನಾಗಿದ್ದೀರಾ ಅದೇ ನಿಮ್ಮ ಸುತ್ತಲಿನ ಪ್ರಪಂಚಕ್ಕೆ ಆಗುತ್ತೆ ನೀವು ಪ್ರಪಂಚದಲ್ಲಿ ಕಾಲಿಡೋದಕ್ಕಿಂತ ಮುಂಚೆ ನೀವು ಸಮಸ್ಯೆ ಅಲ್ಲ ಅನ್ನೋ ಅಷ್ಟರ ಮಟ್ಟಿಗೆ ತಯಾರಿರೋದು ಮುಖ್ಯ ತಾನೆ ನೀವು ಸಮಸ್ಯೆನ ಭೇಟಿಯಾಗಿ ಮದುವೆ ಆದ್ರೆ ಆಗ ನೋಡೋಣ ಬಟ್ ಆದ್ರೆ ನೀವು ಸಮಸ್ಯೆ ಆಗಬಾರ್ದು ನೀವು ಸಮಸ್ಯೆ ಅಲ್ಲ ಅನ್ನೋದನ್ನ ಯುವಜನರಾದ ನೀವು ಆಗುವಂತೆ ಮಾಡಬಹುದಾ ನೀವು ಜೀವನದಲ್ಲಿ ಸಮಸ್ಯೆ ಅಲ್ಲ ಬೇರೆ ಸಮಸ್ಯೆಗಳು ಬಂದ್ರೆ ನಮ್ಮ ಕೈಲಾದ ಮಟ್ಟಿಗೆ ಅದನ್ನು ಎದುರಿಸೋಣ ಆದ್ರೆ ಇದು ಸಮಸ್ಯೆ ಆಗಬಾರ್ದು ಹೌದು ತಾನೆ ಇದನ್ನು ಸುಲಭವಾಗಿ ಮಾಡಬಹುದು ಸರಳವಾದ ಪ್ರಕ್ರಿಯೆಗಳಿವೆ ನೀವು ಪ್ರತಿದಿನ ಇಪ್ಪತ್ತು ಮೂವತ್ತು ನಿಮಿಷ ಹೂಡೋಕೆ ತಯಾರಿದ್ರೆ ನಿಮ್ಮ ಜೀವನದಲ್ಲಿ ಈ ಸಾಧ್ಯತೆಯನ್ನು ತರಬಹುದು ಇದಕ್ಕೆ ಒಂದು ನಿರ್ದಿಷ್ಟ ಮನೋಭಾವ ಬೇಕಾಗುತ್ತೆ ಅಷ್ಟೇ ಯಾಕಂದ್ರೆ ಜೀವನ ಸತತವಾಗಿ ಬಾಹ್ಯದಲ್ಲಿ ಸುತ್ತುತ್ತಾ ಇದೆ ಅದನ್ನು ಆಂತರಿಕವಾಗಿ ತಿರುಗಿಸಬೇಕಂದ್ರೆ ಸ್ವಲ್ಪ ಸಹಾಯ ಮತ್ತು ಅದನ್ನು ಸಾಧ್ಯ ಮಾಡುವಂತಹ ಪರಿಸ್ಥಿತಿನ ನಿರ್ಮಿಸಬೇಕಾಗುತ್ತೆ ನಿಮಗಾಗಿ ನಾವದನ್ನು ಮಾಡಕ್ಕೆ ತಯಾರಿದ್ದೀವಿ ಇದು ನನ್ನ ಹಾರೈಕೆ ಮತ್ತು ಆಶೀರ್ವಾದ ಈ ದೇಶದ ಪ್ರತಿಯೊಬ್ಬ ಯುವ ಜನತೆಗೂ ಇದಾಗಬೇಕು ಯಾಕಂದರೆ ಭಾರತದ ಜನ ಭಾರಿ ತೊಂದರೆ ಅನುಭವಿಸಿದ್ದಾರೆ ನಿಮಗೆ ಎಷ್ಟರ ಮಟ್ಟಿಗೆ ಇದರ ಅನುಭವ ಆಗಿದೆ ನಂಗೆ ಗೊತ್ತಿಲ್ಲ ನಿಮ್ಮಲ್ಲಿ ಅನೇಕ ಜನ ಒಳ್ಳೆ ಪರಿವಾರದಿಂದ ಬಂದಿದ್ದೀರಾ ನನ್ನ ತಾರುಣ್ಯದ ದಿನಗಳ ಆರಂಭದಿಂದ ಗ್ರಾಮೀಣ ಸಮಾಜದಲ್ಲಿ ನಾನು ಓಡಾಡಿದ್ದೀನಿ ನನ್ನ ನಂಬಿ ಅಲ್ಲಿ ಚೆನ್ನಾಗಿಲ್ಲ ಪರಿಸ್ಥಿತಿ ಚೆನ್ನಾಗಿಲ್ಲ ಅಷ್ಟೇ ಅಲ್ಲಿ ಪರಿಸ್ಥಿತಿ ರಮ್ಯವಾಗಿಲ್ಲ ಚೆನ್ನಾಗಿಲ್ಲ ತುಂಬ ಕೆಟ್ಟು ಹೋಗಿದೆ ಇಟ್ಸ್ ವೆರಿ ಬ್ಯಾಡ್ ನಾವಿರೋ ಪ್ರಪಂಚದ ಹೆಚ್ಚಿನ ಭಾಗಗಳನ್ನು ಅವರು ಉತ್ತಮ ರಾಜ್ಯಗಳು ಅಂತ ಹೇಳ್ತಾರೆ ಉತ್ತಮವಾದ ರಾಜ್ಯಗಳು ಹಾಗಿದ್ರೆ ರೋಗಿ ರಾಜ್ಯಗಳು ಹೇಗಿವೆ ಅಂತ ಗೊತ್ತು ನಾವು ಈ ಥರ ಬದುಕೋದು ಸಾಧ್ಯ ಇಲ್ಲ ನಮ್ಮ ಮಾನವೀಯತೆ ಮೇಲೆ ತೆರೆ ಹಾಕಿ ಎಲ್ಲ ಸರಿ ಇದೆ ಅಂದುಕೊಂಡು ನಾವು ಹೀಗೆ ಬದುಕೋಕ್ಕಾಗೋಲ್ಲ ಆಗೋಲ್ಲ ನಮ್ಮಲ್ಲೊಂದು ಜೀವಂತ ಮಾನವೀಯತೆಯನ್ನು ಬೆಳೆಸೋಕೆ ನಮ್ಮ ಹೃದಯ ಪ್ರತಿಯೊಂದಕ್ಕೂ ಸ್ಪಂದಿಸೋ ಹಾಗೆ ಮಾಡೋಕೆ ಇದೇ ಸೂಕ್ತ ಸಮಯ ನಮ್ಮ ಹೃದಯ ಪ್ರತಿಯೊಂದಕ್ಕೂ ಸ್ಪಂದಿಸುತ್ತೆ ಮತ್ತು ನಮ್ಮಿಂದ ಮಾಡಬಹುದಾದ ಕೆಲಸ ನಾವು ಉತ್ತಮವಾಗಿ ಮಾಡ್ತೀವಿ ನಮ್ಮ ಜೀವನದಲ್ಲಿ ನಮಗೆ ಮಾಡಲಾಗದ್ದನ್ನು ನಾವು ಮಾಡದಿದ್ದರೆ ಸಮಸ್ಯೆ ಇಲ್ಲ ಆದರೆ ನಮಗೆ ಮಾಡೋಕೆ ಆಗೋದನ್ನ ನಾವು ಮಾಡದಿದ್ದರೆ ನಮ್ಮದು ನಿರರ್ಥಕ ಬದುಕು ಹೌದು ತಾನೆ ಇದು ನನ್ನ ಅಪೇಕ್ಷೆ ಮತ್ತು ಆಶೀರ್ವಾದ ನಿಮ್ಮ ಬದುಕು ನಿರರ್ಥಕ ಆಗದಿರಲಿ